ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊಳೆನರಸೀಪುರ ರೇವಣ್ಣ ನಿವಾಸಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ರೇವಣ್ಣ ಮನೆಯಲ್ಲಿ ನಿನ್ನೆ ಪರಿಶೀಲನೆಯನ್ನ ನಡೆಸಲಾಗಿತ್ತು ಎಸ್ಐಟಿಯಿಂದ. ಇವತ್ತು ರೇವಣ್ಣ ಮನೆಯಲ್ಲಿ ತಲಾಶ್ ನಡೆಸಲಿದೆ ಎಸ್ಐಟಿ. ಸಂತ್ರಸ್ತೆ ಜೊತೆ ಎಸ್ಐಟಿ ಅಧಿಕಾರಿಗಳಿಂದ ಮನೆಯಲ್ಲಿ ತಲಾಶ್ ನಡೆಯುವ ಸಾಧ್ಯತೆ. ಹೊಳೆನರಸೀಪುರ ಮನೆಯಲ್ಲಿರುವಂತಹ ರೇವಣ್ಣ ಪತ್ನಿ ಭವಾನಿ, ಈಗ ರೇವಣ್ಣ ಪತ್ನಿ ಭವಾನಿ ಅವರ ಮನೆಯಲ್ಲಿದ್ದಾರೆ. ಎಸ್ಐಟಿ ಬರುವ ಮುನ್ನವೇ ಸ್ಥಳೀಯ ಪೊಲೀಸರು ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಹಾಸನಗರ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕೆಲಸದ ವೇಳೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಮನೆಯನ್ನ ಸಹ ಪರಿಶೀಲನೆ ಮಾಡಬೇಕು. ಹಾಗಾಗಿ ಸ್ಥಳ ಮಹಜರಿಗಾಗಿ ಸಿದ್ಧತೆ ಆದಂತೆ ಕಾಣಿಸ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಬರೋದಕ್ಕೆ ಮುಂಚಿತವಾಗಿ ಸ್ಥಳೀಯ ಪೊಲೀಸರು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇವತ್ತು ಸಂತ್ರಸ್ತೆಯ ಜೊತೆಗೆ ಬಂದು ಇಲ್ಲಿ ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ಕೆಲಸದ ವೇಳೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾಗಿ ಈ ಮನೆಯನ್ನ ಸಹ ಮಹಜರು ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್. ಈಗ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಸಹ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ಇವತ್ತು ಸಂತ್ರಸ್ತೆಯನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾರ? ಇವತ್ತು ಕೇವಲ ಸ್ಥಳ ಮಹಜರ್ ಮಾತ್ರ ಆಗುತ್ತಾ? ಅಲ್ಲಿರುವಂತಹ ಕೆಲವರು ಕೆಲಸದವ್ರನ್ನು ಸಹ ವಿಚಾರಣೆ ಮಾಡೋ ಸಾಧ್ಯತೆ ಇದೆಯಾ ಇವತ್ತು? ಪ್ರಗತಿ, ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ದೂರು ನೀಡಿದಂತಹ ಸಂತ್ರಸ್ತೆಯನ್ನು ಸ್ಥಳ ಮಾಜರಿಗೆ ಎಂದು ಕರೆತರ್ತಾ ಇದ್ದಾರೆ. ಸ್ಥಳ ಮಾಜರಿಗೆ ಕರೆತರುವ ಹಿನ್ನೆಲೆಯಲ್ಲಿ ಸಿದ್ಧತೆಯನ್ನು ಈಗಾಗಲೇ ಹೊಳೆನರಸೀಪುರ ಠಾಣೆಯ ಪೊಲೀಸರು ಮಾಡಿಕೊಂಡಿದ್ದಾರೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಹೊಳೆನರಸೀಪುರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಪಿ ಎಸ್ ಐ ಆದಂಥ ಅಜಯ್ ಕುಮಾರ್ ಈಗಾಗಲೇ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ತಂಡ ಸಂತ್ರಸ್ತೆಯ ಜೊತೆಯಲ್ಲಿ ಬಂದು ಸ್ಥಳ ಮಾಜರನ್ನು ನಡೆಸಲಿದೆ. ಇದೇ ಮನೆಯಲ್ಲಿ ನನಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ. ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯನ ಎಸಗಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿತ್ತು. ಈ ಪ್ರಕರಣ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಎಸ್ಐಟಿ ತನಿಖಾ ತಂಡ ಇಂದು ಎಚ್ ಡಿ ರೇವಣ್ಣನವರ ಮನೆಗೆ ಬಂದು ವಿಚಾರಣೆಯನ್ನು ನಡೆಸಲಿದೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಪಿ ಎಸ್ ಐ ಅಜಯ್ ಕುಮಾರ್ ಹಾಗೂ ಮತ್ತೋರ್ವ ಪಿ ಎಸ್ ಐ ಇದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸುರೇಶ್ ಅವರು ಮನೆಯ ಒಳಭಾಗದಲ್ಲಿದ್ದಾರೆ. ಈಗಾಗಲೇ ಹೊಳೆನರಸೀಪುರ ಠಾಣೆಯ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಎಸ್ ಐ ಟಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಂತ್ರಸ್ತೆಯನ್ನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರನ್ನು ನೀಡಿದಂಥ ಸಂತ್ರಸ್ತೆಯನ್ನು ಇಂದು ಎಚ್ ಡಿ ರೇವಣ್ಣನವರ ನಿವಾಸಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಾಜರನ್ನು ನಡೆಸ್ತಾರೆ. ಪ್ರಿಯದರ್ಶಿನಿ ನೇತೃತ್ವದ ತಂಡ, ಎಸ್ ಐ ಟಿ ತನಿಖಾಧಿಕಾರಿಯಾಗಿರುವಂತಹ ಪ್ರಿಯದರ್ಶಿನಿ ನೇತೃತ್ವದ ತಂಡ ಈ ಒಂದು ಸ್ಥಳ ಮಾಜರನ್ನು ನಡೆಸಲಿದೆ. ಎಚ್ ಡಿ ರೇವಣ್ಣನವರು ಇವತ್ತು ಮನೆಯಲ್ಲಿಲ್ಲ, ಭವಾನಿ ರೇವಣ್ಣನವರು ಮನೆಯಲ್ಲಿ ಇದ್ದಾರೆ. ಜೊತೆಗೆ ಅವರ ಮನೆಯಲ್ಲಿ ಇದ್ದಂಥ ಅವರ ಜೊತೆ ಈ ಹಿಂದೆ 4 ವರ್ಷಗಳ ಹಿಂದೆ ಕೆಲಸ ಮಾಡುತ್ತಿದ್ದಂತಹ ಅವರ ಕೆಲಸದ ಜೊತೆಯಲ್ಲಿದ್ದಂಥವ್ರನ್ನು ಸಹ ಕೆಲ ವಿಷಯಗಳನ್ನು ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕುವ ಸಾಧ್ಯತೆ ಇದೆ. ಆದರೆ ಸ್ಥಳ ಮಾಜೂರು ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯನ್ನು ಎಸಗಲಾಯಿತು, ಜೊತೆಗೆ ಯಾವ್ಯಾವ ರೀತಿ ನಿಮಗೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕುವ ಸಾಧ್ಯತೆ ಹೆಚ್ಚಾಗಿದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಈಗಾಗಲೇ ಹೊಳೆನರಸೀಪುರ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇತರ ಪೊಲೀಸರು ಸಹ ಸ್ಥಳದಲ್ಲಿದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಬ್ಯಾರಿಕೇಡನ್ನು ಸಹ ಹಾಕಲಾಗಿದೆ. ಜೊತೆಗೆ ಎಚ್ ಡಿ ರೇವಣ್ಣನವರ ಆಪ್ತರಾದಂತಹ ದೇವೇಗೌಡರು ಮತ್ತೋರ್ವ ವಕೀಲರು ಸಹ ಈಗಾಗಲೇ ಎಚ್ ಡಿ ರೇವಣ್ಣನ ನಿವಾಸದ ಮುಂಭಾಗದಲ್ಲಿ ಇದ್ದಾರೆ. ಪ್ರಗತಿ, ಒಟ್ಟಾರೆಯಾಗಿ ಎಸ್ ಐ ಟಿ ತಂಡ 11 ಗಂಟೆಯ ಸುಮಾರಿಗೆ ಎಚ್ ಡಿ ರೇವಣ್ಣನವರ ನಿವಾಸಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಎಸ್ ಐ ಟಿ ತಂಡ ಬಂದ ಸಂದರ್ಭದಲ್ಲಿ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರಗತಿ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.